हाई हेलो गाइज एलू कूड़ा ना मत वीडियो स्वागत सो ना वो डॉक्यूमेंट वेरिफिकेशन स्टार्ट आगते बी एस नर्सिंग बी पी टी आल एल सैनसू सो 31 लास्ट डेट अमेरेंगे डॉक्यूमेंट वेरिफिकेशन शेड्यूलूमेंगे रिलीसा आदरे इल्ली यारला वंदु के सी टी वंदु डॉक्यूमेंट वेरिफिकेशन अरे अली कूड़ा अटेंड अंत स्टूडेंट तुम्बे वो डौट्सन आदरे ना के सी टी वन डॉक्यूमेंट वेरिफिकेशन सो ना बी ओ ऑफिसल आमेले नमें मत वो बी एस नर्सिंग बी पी टी के अलाडल सैंस आगेबू नमें डॉक्यूमेंट वेरिफिकेशन अरे ना वो कंडक्टरल 28 के सो अदू कूड़ा ना मत हो अंत तुम जन क्वेश्चन केतर ना होेडवा अंत सो गाइस नानु आलरेडी वीडियो ऐन बट आदरू तुम डौटना अब ऐन कूड़ा निम्ब कंप्लीट महित वीडियो क्लारीफाई मोड़ी निम्हे इन इन क्वेश्चन कमेंट सेक्शन खंडित रिप्लेन मातनी सो अदनिमेंगे होेडवा कंफर्म इनफार्मेशन वीडियो को यारो सो अदिंत मुंचे नम चल यार बंद वे वो लाइक मिटू सो चल सब्सक्राइब आगे वीडियो कोने नोड़ स्टार्ट गई सो अस्ट बनी गई वीडियो शुरू में गज नोड़ वो यार वो के सी टी वो डॉक्यूमेंट वेरिफिकेशन सोचे वो डौट्स अंदे ना कूड़ा बी एस नर्सिंग डॉक्यूमेंट वेरिफिकेशन होगा बेडवा अंत नो गई नानून मन क्लारीफाई अट्ठी सो शेड्यूल अडियोली बेडवा अब नान होबार्तनी बट आज तुम जन वो कन्फ्यूशन इला हू मत ना इवग हे नमु वेरिफिकेशन स्लिप ये हिंला क्वेश्चन कहते हैं सो गई ना निगे वित् प्रूफ नानून तोर्सोष्टी नोड़ी इन को सो इली नोड़ बेस मोने शेड्यूल बिटिरोंतो नोटिफिकेशन आयता इली नोड़ी गमनिसि इली यू जी सी टी 2022 के इंजीनियरिंग आमेले कृषि विज्ञान मुंतद कोर्सगळु प्रवेशातिगे ईगालेकेले बी यू कचेरियल्ली व्यासंग प्रमाणपत्रगळन्नु परिशीलिसिकोंडिरुव अभ्यर्थिगळु ವಿವರಗಳನ್ನು ಬಿ ಎಸ್ ನರ್ಸಿಂಗ್ ಬಿ ಪಿ ಟಿ ಅಲಾಡಲ್ ಸೆನ್ಸ್ ಕೋರ್ಸ್ಗಳು ಸಹ ಪರಿಗಣಿಸಲಾಗುವುದು ಆದರೆ ಅಂತಹ ಅಭ್ಯರ್ಥಿಗಳು ಬಿ ಎಸ್ ನರ್ಸಿಂಗ್ ಬಿ ಪಿ ಟಿ ಬಿ ಪಿ ಒ ಒಂದು ಅಲಾಡಲ್ ಸೈನ್ಸ್ ಒಂದು ಏನಿರುತ್ತೋ ಆ ಪ್ರವೇಶಾತಿಯ ದಾಖಲಾತಿ ಪರಿಶೀಲನೆಗೆ ಮತ್ತೊಮ್ಮೆ ಹಾಜರಾಗುವ ಅವಶ್ಯಕತೆ ಇರುವುದಿಲ್ಲ ಅಂತ ಕೊಟ್ಟಿದ್ದಾರೆ ಆಯ್ತಾ ನೋಡಿ ಗೈಸ್ ಇಲ್ಲಿ ಅವರು ಏನು ಹೇಳಿದ್ದಾರೆ ಅಂದ್ರೆ ನೀವು ಯಾರಲ್ಲ ಒಂದು ಕೆ ಸಿ ಟಿ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಲಿ ನೀವು ಅಲ್ಲಿ ಹೋಗ್ಬಿಟ್ಟು ವೆರಿಫಿಕೇಶನ್ ನೀವು ಬಿ ಓ ಆಫೀಸಲ್ಲಿ ಮಾಡ್ತಿರಲ್ವಾ ಅಂತ ಒಂದು ವಿದ್ಯಾರ್ಥಿಗಳು ಮತ್ತೆ ನಿಮಗೆ ಬಿ ಪಿ ಟಿ ಬಿ ಎಸ್ ನರ್ಸಿಂಗ್ ಅಲಾಡಲ್ ಸೈನ್ಸ್ ಯಾವುದೇ ಒಂದು ಆಗಿರ್ಬೋದು ನೀವು ಮತ್ತೆ ಒಂದು ಆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಮತ್ತೊಮ್ಮೆ ಹಾಜರಾಗುವ ಅವಶ್ಯಕತೆ ಇರುವುದಿಲ್ಲ ಅಂತ ಹೇಳಿದ್ದಾರೆ ಅವರು ಅವರು ಇಲ್ಲಿ ಕ್ಲಿಯರ್ ಕಟ್ಟಾಗಿ ಒಂದು ಮೆನ್ಷನ್ ಮಾಡಿಬಿಟ್ಟು ಮತ್ತೆ ಇಲ್ಲಿ ಗಮನಿಸಿ ಕೊಟ್ಟು ಕ್ಲಿಯರ್ ಕಟ್ಟಾಗಿ ನಿಮಗೆ ಹೇಳಿದ್ದಾರೆ ಬಟ್ ಆದರೂ ತುಂಬ ಸ್ಟೂಡೆಂಟ್ಗಳೇನಂದರೆ ಇಲ್ಲ ನಾವು ಹೋಗಬೇಕು ಹಾಗೆ ಇಲ್ಲ ನಾವು ಏನು ಮಾಡಬೇಕು ಹೋಗಬೇಕಾ ಹಿಂಗೆ ಕನ್ಫ್ಯೂಷನ್ಸ್ ಆದರೂ ಹೊಂದಿದ್ದಾರೆ ಸೋ ಗೈಸ್ ನೋಡಿ ನಿಮಗೆ ಅವರು ಹೋಗಬಾರದಂತ ಒಂದು ಕನ್ಫ್ಯೂಷನ್ ನಿಮಗೆ ಇದು ಆದರೂ ಕೊಟ್ಟಿದ್ದಾರೆ ಆಯ್ತಾ ಕ್ಲಾರಿಫಿಕೇಶನ್ ನೀವು ಸೊ ನೀವು ಕೆ ಸಿ ಟಿ ಒಂದು ಮಾಡಿದ್ರ ಉತ್ತರ ಹೋಗೋ ಒಂದು ಅವಶ್ಯಕತೆ ಇಲ್ಲ ಆಯ್ತಾ ಆ್ಯಂಡ್ ಇನ್ನೊಂದು ಕೆಲವೊಂದು ಜನ ನಾನು ಹೇಳಿದ್ದು ನಿಮಗೆ ಅಷ್ಟೊಂದು ಕ್ಲಾರಿಫೈಕ್ರೆ ಕೆ ಎ ಕಾಂಟ್ಯಾಕ್ಟ್ ಮಾಡಿ ಕೇಳಿ ಅಂತ ನಾನು ಹೇಳಿದ್ದೀನಿ ಆ್ಯಂಡ್ ಗೈಸ್ ಇನ್ನೊಂದು ಕೆಲವೊಂದು ಜನ ಕೇಳ್ತಾರೆ ನಮ್ಮದು ಓಕೆ ಸ್ಟಡಿ ಸರ್ಟಿಫಿಕೇಟು ರೂರಲ್ ಅಡ್ಜಸ್ಟ್ ಆಗಿದೆ ಆ್ಯಂಡ್ ಇನ್ನೊಂದು ನಮಗೆ ಆಡಿ ನಂಬರು ಆಮೇಲೆ ಇನ್ನೊಂದು ಎಚ್ ಕೆ ಸೊ ಈ ರೀತಿ ನಮಗೆ ಅಲ್ಲಿ ಆಗಿರಲಿಲ್ಲ ಸೊ ಅದಕ್ಕೆ ಇವಾಗ ಬಿ ಎಸ್ ನರ್ಸಿಂಗ್ ಮಾಡಿಸ್ಬೇಕು ಅಂತ ತುಂಬ ಜನ ಕೇಳ್ತಿದ್ರು ಆಯ್ತಾ ಸೊ ಅಂಥ ಸ್ಟೂಡೆಂಟ್ಗಳು ನಿಮ್ಗೆ ಸ್ಮಾಲ್ ಮಿಸ್ಟೇಕ್ ಇದ್ದು ನಿಮ್ಗೆ ಏನಾದರೂ ಇನ್ನೊಂದು ಸ್ವಲ್ಪ ವೆರಿಫಿಕೇಶನ್ ಆಗಬೇಕು ಅಂತ ಇರುತ್ತೋ ಸೊ ನಿಮಗೆ ಏನಾದರೂ ಇನ್ನೊಂದು ಸ್ವಲ್ಪ ವೆರಿಫಿಕೇಶನ್ ಮಾಡಿಸೋದಿದೆ ಬೇರೆ ಒಂದು ಆಡಿ ನಂಬರ್ ಸೊ ಹಿಂಗೆ ಏನಾದರೂ ಒಂದು ಸಮಥಿಂಗ್ ಎಕ್ಸ್ ವೈ ಜೆಡ್ ಎಚ್ ಕೆ ಆಗಿರ್ಬೋದು ಅಥವಾ ನಿಮ್ಮದು ಹೊರನಾಡು ಗಡಿನಾಡು ಸೊ ಈ ರೀತಿ ಒಂದು ಇದ್ದಿದ್ದರೆ ಅಂಥ ಸ್ಟೂಡೆಂಟ್ಗಳು ಏನು ಮಾಡಬೇಕಂದ್ರೆ ನೀವು ಬೇಕಾದರೆ ನಿಮ್ಮ ಒಂದು ರ್ಯಾಂಕಿಗೆ ತಕ್ಕಂಗೆ ನೀವು ಯಾವಾಗ ಒಂದು ಶೆಡ್ಯೂಲ್ ಇದೆಯೋ ಸೊ ಅದರ ಒಂದು ತಕ್ಕಂಗೆ ನೀವು ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ನಿಯರ್ ಬೈ ಸೆಂಟರ್ಸ್ನ ಹೋಗ್ಬೋದು ಆಯಿತಾ ಸೊ ಇದು ನಾನಾಗಿ ಹೇಳ್ತಿಲ್ಲ ಒಂದು ಇನ್ಫಾರ್ಮೇಷನ್ ತಿಳ್ಕೊಂಬಿಟ್ಟು ಈ ಒಂದು ಮಾಹಿತಿನ ಕೊಡ್ತಾ ಇದ್ದೀನಿ ಸೊ ಅಂಥದ್ದು ಏನಾದರೆ ಸೊ ನೀವು ಆರಾಮಾಗಿ ಹೋಗ್ಬೋದು ಸೊ ಅದಕ್ಕೆ ಯಾವುದೇ ರೀತಿ ಒಂದು ತೊಂದರೆ ಅನ್ನೋದು ಇಲ್ಲ ಸೊ ಅಂಥವ್ರಿದ್ದರೆ ನೀವು ವೆರಿಫಿಕೇಷನ್ನ ಮಾಡ್ಕೋಬೋದು ಅಂದರೆ ನೀವು ಏನಾದರೂ ಒಂದು ಸ್ವಲ್ಪ ಉಳಿದಿದ್ದರೆ ಅಂಥವನ್ನ ವೆರಿಫಿಕೇಷನ್ನ ಹೋಗ್ಬಿಟ್ಟು ನೀವು ಮಾಡ್ಕೊಂಡು ಬರ್ಬೋದಾಯ್ತಾ ಆ್ಯಂಡ್ ಗೈಸ್ ಇವಾಗ ತುಂಬ ಜನ ಕೇಳ್ತಿರೋಂಥ ಕ್ವೆಶನ್ ಅಂದರೆ ಸೊ ಇವಾಗ ಡೌಟ್ಸ್ ಏನು ನಿಮಗೆ ಸಾಲ್ವ್ ಆಯಿತು ಅಂದ್ಕೋತೀನಿ ಇದ್ರ ಬಗ್ಗೆ ಆ್ಯಂಡ್ ಇನ್ನೊಂದು ಕ್ವೆಶನ್ ಕೇಳ್ತಿದ್ರೆ ಸೊ ಓಕೆ ಅದು ಅಷ್ಟಾದ ತಕ್ಷಣ ನಮಗೆ ವೆರಿಫಿಕೇಷನ್ ಸ್ಲಿಪ್ ಯಾವಾಗ ಬಿಡ್ತಾರೆ ಸಿಗರೆಟ್ಗೆ ಯಾವಾಗ ಕೊಡ್ತಾರೆ ಅಂತ ಕೇಳ್ತಿದ್ರು ಗೈಸ್ ನೋಡಿ ನಿಮಗೆ ವೆರಿಫಿಕೇಷನ್ ಸ್ಲಿಪ್ಪು ಆಮೇಲೆ ಸಿಗರೆಟ್ಗೆ ನಿಮಗೆ ಸಪ್ರೇಟಾಗಿ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಒಂದು ಲಿಂಕ್ ಅನ್ನೋದು ಪ್ರೊವೈಡ್ ಮಾಡ್ತಾರೆ ಸೊ ಆವಾಗ ನೀವು ಡೌನ್ಲೋಡ್ನ ಮಾಡ್ಕೋಬೇಕಾಗುತ್ತೆ ಆಯಿತಾ ಗೈಸ್ ಸೊ ಡೌಟ್ಸ್ನ ಕ್ಲಿಯರ್ ಆಯಿತು ಅಂದ್ಕೋತೀನಿ ಗೈಸ್
ಸೊ ನಿಮಗೆ ಇನ್ನ ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಸೊ ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ಸೊ ಖಂಡಿತ ರಿಪ್ಲೈ ಮಾಡ್ತೀನಿ. ಇಲ್ಲಾಂದರೆ ರಿಪ್ಲೈ ಮಾಡೋಕ್ಕೆ ಲೇಟ್ ಆಗ್ತಿರ್ಬೋದು, ಬಟ್ ಖಂಡಿತ ಮಾಡ್ತೀನಿ. ನಿಮಗೆ ಇದ್ರ ಬಗ್ಗೆ ನೀವು ಏನಾದರೂ ಡೌಟ್ಸ್ ಇದ್ದರೆ ಮತ್ತೊಂದು ನಾನು ವೀಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಗೈಸ್. ಸೊ ಈ ಒಂದು ವೀಡಿಯೋ ಇನ್ಫಾರ್ಮೇಟಿವ್ ಆಯಿತು ಅನ್ಕೋತೀನಿ. ಸೊ ಇನ್ಫಾರ್ಮೇಟಿವ್ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ ಫಸ್ಟ್ ಟೈಮ್ ಬಂದಿದ್ದರೆ ಒಂದೇ ಲೈಕ್ ಮಾಡಿಬಿಟ್ಟು ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಸಿಗೋಣ ಗೈಸ್ ಮುಂದಿನ ಒಂದು ವೀಡಿಯೋದಲ್ಲಿ.